ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮತಾ ಶೆಟ್ಟಿ. ಆಸ್ ಯೂಶುವಲ್ ರಾತ್ರಿ 8 ಗಂಟೆ ಆಯಿತು. ಕನ್ನಡ ನಾಡಿಯಲ್ಲಿ ಕರ್ನಾಟಕದ ಸುದ್ದಿ ಸಮಾಚಾರಗಳನ್ನು ಹೊತ್ತುಕೊಂಡು ನಾನು ನಿಮ್ಮ ಮುಂದೆ ಹಾಜರಾಗಿದ್ದು ಆಯಿತು. ಭೀಕರ ಜಲ ಪ್ರಳಯಕ್ಕೆ ತತ್ತರಿಸಿರುವ ಕೊಡಗು ಜಿಲ್ಲೆಯ ಜನರಿಗೆ ಮಳೆರಾಯ ಮತ್ತೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾನೆ. ನೆನೆಯಿಂದ ಮತ್ತೆ ವರುಣನ ಕಾಟ ಶುರುವಾಗಿದ್ದು ಇವತ್ತು ಕೂಡ ಬಿಟ್ಟು ಬಿಟ್ಟು ಮಳೆ ಸುರಿತಾ ಇದೆ. ಒಂದು ಕಡೆ ಮೃತದೇಹಕ್ಕಾಗಿ ಹುಡುಕಾಟ, ಮತ್ತೊಂದು ಕಡೆ ನಿರಾಶ್ರಿತರ ಕಣ್ಣೀರ ವ್ಯಥೆ ಕೇಳುವಂತೆಯೇ ಇಲ್ಲ. ಇವತ್ತು ಏನೆಲ್ಲ ಪ್ರಾಬ್ಲಮ್ಸ್ ಆಗಿದೆ ನೋಡ್ಕೊಂಬ. ಕೊಡಗಿನಲ್ಲಿ ಮತ್ತೆ ಮಳೆರಾಯ ಬಿರುಸುಗೊಂಡಿದ್ದಾನೆ. 4 ದಿನ ಬಿಡುವು ನೀಡಿದ್ದ ಮಳೆ ಮತ್ತೆ ಕಳೆದ ರಾತ್ರಿಯಿಂದ ಸುರಿಯುತ್ತಿದೆ. ಸಹಜ ಸ್ಥಿತಿಯತ್ತ ಮುಖ ಮಾಡುವ ಮುನ್ನವೇ ವರುಣ ತನ್ನ ಆರ್ಭಟ ಮುಂದುವರೆಸಿದ್ದಾನೆ. ಇನ್ನು ಸಂತ್ರಸ್ತರ ಪರದಾಟವೂ ಹೇಳತಿರದಾಗಿದೆ. ಮಡಿಕೇರಿ ಬಳಿಯ ಮಾದಾಪುರ ಶಾಲೆಯಲ್ಲಿದ್ದ ನಿರಾಶ್ರಿತರನ್ನ ಸೋಮವಾರಪೇಟೆ ಶಿಬಿರಕ್ಕೆ ಶಿಫ್ಟ್ ಮಾಡಿ ತೋಟದ ಮನೆಗಳಿಗೆ ಹೋಗುವಂತೆ ಕೈಬಿಟ್ಟಿದ್ದಾರೆ. ಆಹಾರ ಸಾಮಗ್ರಿಗಳಿಲ್ಲದೆ ಸರಿಯಾದ ಸೌಕರ್ಯವಿಲ್ಲದೆ ಸಂತ್ರಸ್ತರು ಅಳಲು ತೋಡಿಕೊಂಡಿದ್ದಾರೆ. ಹೋಗಕ್ಕೆ ಏನು ದಾರಿ, ಆ ಕಡೆ ಏನು ಮನೆಗೆ ಹೋಗಕ್ಕ ನೀರೆಲ್ಲ ಬಂದುಂಟು. ಹೇಗೆ ನಾವು ಹೋಗೋದಲ್ಲಿಗೆ? ಅದಕ್ಕೆ ನಿಮಗೆ ಎಲ್ಲಿ ನಿಲ್ಲಕ್ಕಾಗೋದಿಲ್ಲ, ನೀವು ಎಸ್ಟೇಟ್ಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ನಾವು ಎಲ್ಲಿಗೆ ಅಂತ ಹೋಗ್ಲಿ, ಇವ್ರ ನೆಂಟ್ರು ಅಂತ ಹೇಳ್ಬಿಟ್ಟು ಇವ್ರ ಮನೆಗೆ ಬಂದ ನಾವು. ಈಗ ಇಲ್ಲಿ ಊಟಕ್ಕೇನೋ ಅವ್ರ ಮನೇಲಿ ಇದ್ದಿದ್ದೆ ನಾವು ತಿಂತಾ ಇರೋದು. ಮಲ್ಕಕ್ಕೇನು ಆಗೋದಿಲ್ಲ ಸರ್, ಎಲ್ಲ ಜಲ ಬಂದ್ಬಿಟ್ಟು ನೋಡಕ್ಕೆ ಆಗೋದಿಲ್ಲ. ಮನೆ ಅಂತೂ ನಾವು ತಾಟು ಅದಿದೆಲ್ಲ ತಂದುಬಿಟ್ಟು ಹಾಸ್ಕೊಂಡು ಮಲ್ಕ್ತೀವಿ ಅಷ್ಟು. 30 ಒಕ್ಕಲಿನಲ್ಲಿ ಗುಡ್ಡ ಕುಸಿದು ಸಾವನ್ನಪ್ಪಿದ ಮುಕ್ಕಟ್ಟೀರ ಸಾಬು ಉತ್ತಪ್ಪ ಶವ ಇವತ್ತು ಪತ್ತೆಯಾಗಿದೆ. ಇನ್ನು ಮಹಾಮಳೆ ತತ್ತರಿಸಿದ ಕೊಡಗಿನಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ಹಿನ್ನೆಲೆ ಜಿಲ್ಲೆಗೆ ಕೃಷಿ ಸಚಿವ ಶಿವಶಂಕರ್ ರೆಡ್ಡಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. 25,000 ಎಕರೆ ಭತ್ತ ನಷ್ಟ ಆಗಿದೆ ಅಂತೇಳಿ ಅಂದಾಜು ಮಾಡಿದ್ದಾರೆ, ಮತ್ತು ಸುಮಾರು 4,000 ಎಕರೆಯಲ್ಲಿ ಮುಸ್ಕಿನ ಜೋಳ ಬೆಳೆ ಕೂಡ ಸಂಪೂರ್ಣ ನಾಶ ಆಗಿದೆ ಅಂತೇಳಿ ಅಂದಾಜು ಮಾಡಿದ್ದಾರೆ. ರೈತರು ಏನು ಅವರ ಮಾಹಿತಿಯನ್ನು ತೆಗೆದುಕೊಂಡು ಯಾರ್ಯಾರು ಎಷ್ಟೆಷ್ಟು ಎಕರೆ ನಷ್ಟ ಆಗಿದೆ ಅಂತಕ್ಕಂಥದ್ದು ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಒದಗಿಸ್ತಾ ಇದ್ದಾರೆ. ಹಾಗೆ ಇದನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರ್ತೇನೆ. ಈ ಮಧ್ಯೆ ಸಂತ್ರಸ್ತರಿಗೆ ಪರಿಹಾರ ನೀಡಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅಂತ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಪ್ರತಿಕ್ರಿಯಿಸಿದರು. ಬೇಡಿಕೆ ಕೊಟ್ಟ ಮೇಲೆ ಒಂದು ಸೆಂಟ್ರಲ್ ಟೀಮ್ ಬಂದು ಅದನ್ನು ಅಸೆಸ್ಮೆಂಟ್ ಮಾಡ್ತದೆ. ಅವರು ಕೊಟ್ಟ ಆ ಒಂದು ಬೇಡಿಕೆ ಪಟ್ಟಿ ಅದು ಸರಿ ಇದೆಯೋ ಇಲ್ಲೋ ಅಂತ ಒಂದು ಅದನ್ನು ಎಕ್ಸಾಮಿನೇಷನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ದುಡ್ಡನ್ನು ರಿಲೀಸ್ ಮಾಡುವಂಥ ಮಾಡ್ತದೆ. 100ಕ್ಕೆ 100 ಕೇಂದ್ರ ಸರ್ಕಾರ ಕೊಡಗಿನ ಬಗ್ಗೆ ಖಂಡಿತವಾಗಿಯೂ ದೊಡ್ಡ ಮೊತ್ತದ ಅನುದಾನವನ್ನು ಕೊಡಲಿಕ್ಕೆ ತಯಾರಾಗಿದೆ. ಇವರ ಬೇಡಿಕೆ ಪಟ್ಟಿ ತಲುಪಿದ ಕೂಡಲೇ ನಾವು ಅದರ ಹಿಂದೆ ಹೋಗ್ತೀವಿ. ಒಟ್ಟಿನಲ್ಲಿ ಸೈನಿಕರ ನಾಡಲ್ಲಿ ಮತ್ತೆ ಮಳೆ ಕಾಟ ಆರಂಭಿಸಿದ್ದು ಆತಂಕದಲ್ಲಿ ಬದುಕು ಸಾಕಿಸ್ತಾ ಇರುವವರು ಮತ್ತೆ ಜೀವ ಕೈಯಲ್ಲಿ ಹಿಡಿದು ಕೂತಿದ್ದಾರೆ. ಬ್ಯೂರೋ ರಿಪೋರ್ಟ್, News18 Kannada. ಇನ್ನು ಕೊಡಗು ಜಿಲ್ಲೆ ಪರಿಹಾರ ಹಣಕ್ಕಾಗಿ ಆಗಸ್ಟ್ 30ರಂದು ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾಗ್ತೀನಿ ಅಂತ ಮೈಸೂರಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಳೆ ಹಾನಿ ಹಿನ್ನೆಲೆ ಮಧ್ಯಂತರ ವರದಿಯನ್ನು ಸಲ್ಲಿಸ್ತೀವಿ. 3,000 ಕೋಟಿ ಪರಿಹಾರಕ್ಕೆ ಕೇಂದ್ರಕ್ಕೆ ನಾವು ಆಗ್ರಹಿಸ್ತೀವಿ. ಕೊಡಗು ಗುಡ್ಡ ಕುಸಿತ 65 ತಾಲೂಕುಗಳ ಪರಿಹಾರದ ವರದಿ, ಕೇಂದ್ರ ಸರ್ಕಾರಕ್ಕೆ ನೆರೆ ಜೊತೆಗೆ ಬರ ಪರಿಹಾರಕ್ಕೆ ಮಧ್ಯಂತರ ವರದಿಯನ್ನು ನಾವು ಸಲ್ಲಿಸ್ತೀವಿ ಅಂತ ಮೈಸೂರಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎರಡ್ಮೂರು ವರ್ಷಗಳಿಂದ ಆ ಗ್ರಾಮಕ್ಕೆ ನದಿ ಮಾರ್ಗ ಬಿಟ್ಟರೆ ಬೇರೆ ಬದುಕಿಲ್ಲ. ಹುಟ್ಟಿದ್ರೂ ಅದೇ ತೆಪ್ಪ, ಸತ್ರು ಅದೇ ತೆಪ್ಪವೇ ಗತಿ. ಮಾಡದ ಮನವಿ ಇಲ್ಲ, ಬೇಡದ ರೀತಿ ಇಲ್ಲ, ಆದರೆ ಪ್ರಯೋಜನ ಎಂಥದ್ದೂ ಇಲ್ಲ. ಜನಪ್ರತಿನಿಧಿಗಳೇ, ನೀವು ಈ ಸ್ಟೋರಿ ನೋಡಿ. ಆತಂಕದ ದಾರಿಯಲ್ಲಿ ಬದುಕು ಸಾಗಿಸ್ತಾ ಇರೋರಿಗೆ ಆಸರೆಯಾಗಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹೊಳೆಕುಡಿಗೆ ಗ್ರಾಮಸ್ಥರ ಪರದಾಟ ಹೇಳುತ್ತಿರದಂತಾಗಿದೆ. ಯಾಕಂದ್ರೆ 20 ವರ್ಷಗಳಿಂದನೂ ಕೂಡ ಅವರು ರಸ್ತೆ ಇಲ್ಲದೆ ಭದ್ರಾ ನದಿಯಲ್ಲಿ ಸಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುತ್ತೆ. ನಿನ್ನೆ ಕೂಡ ಮೃತದೇಹನ ಸಾಗಿಸೋಕೆ ಅವರು ಒಂದು ರೀತಿಯಲ್ಲಿ ಹರಸಾಹಸ ಕೂಡ ಪಟ್ಟಿದ್ರು. ನಾವು ಓಡಾಡ್ಬೇಕು. ಮೊನ್ನೆ ನಮ್ಮ ಅತ್ತೆ ತೀರೋದ್ರು ಅದೇ ರೀತಿ ತೆಪ್ಪದಲ್ಲೇ ತಾಣ ಇದ್ರು. ಅವ್ರಿಗೆ 15 ದಿವಸ ಹುಷಾರಿಂದನೆ ಮನೇಲಿ ಇದ್ರು. ಬಿದ್ದು ಕಾಲಿ ಸಹ ಪೆಟ್ಟು ಮಾಡ್ಬೇಕು, ಜ್ವರ ಸ್ಟಾರ್ಟ್ ಆಗಿ ಬಿದ್ದು ಪೆಟ್ಟು ಮಾಡ್ಕೊಂಡಾಗ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಅವಳೆ ನೀರು ತುಂಬ ಇದ್ರೆ ನಾವು ಆಸ್ಪತ್ರೆ ಕರ್ಕೊಂಡು ಹೋಗಕ್ಕೆ ಆಗೇ ಇಲ್ಲ. ಅವ್ರಿಗೆ ತೀರ್ಕೊಂಡಿದ್ದಾರೆ. ನಮಗೆ ಅವ್ರು ಆಸ್ಪತ್ರೆ ನಮಗೆ ರೋಡ್ ಇದ್ರೆ ಆಸ್ಪತ್ರೆ ಕರ್ಕೊಂಡು ಬರ್ಸ್ಕೊಳ್ತಿದ್ವಿ. ಈಗ
ಈಗ ಭದ್ರಾ ನದಿ ನೋಡ್ತಾ ಇರ್ಬೋದು, ಇವಾಗ್ಲೂ ಕೂಡ ಅಲ್ಲಿನ ಗ್ರಾಮಸ್ಥರು ಹೆಚ್ಚಾಗಿ ಬರ್ತಾ ಇರುವಂತಹ ದೃಶ್ಯಗಳನ್ನು ಮಕ್ಕಳು ಮತ್ತೆ ಗ್ರಾಮಸ್ಥರು ಈಗ ಬರ್ತಾ ಇರುವಂತಹ ದೃಶ್ಯಗಳು. ಇಲ್ಲಿ ಅವರು ಪ್ರತಿನಿತ್ಯ ಕೂಡ ಹರಿದಂತ ಭದ್ರಾ ನದಿಯಲ್ಲಿ ಈ ತೆಪ್ಪದಲ್ಲ ಮುಖಾಂತರನೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಪ್ರಸ್ತುತ ಅವರು ಸಾಕಷ್ಟು ಜಿಲ್ಲಾಧಿಕಾರಿಗಳಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಆದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ರಸ್ತೆ ನಿರ್ಮಾಣ ಮಾಡಲು ಜಿಲ್ಲಾಡಳಿತ ವಿಫಲ ಆಗಿದೆ ಅಂತ ಹೇಳ್ಬೋದು. ತುಂಬಾನೇ ಕಷ್ಟ ಆಗುತ್ತೆ, 15 ದಿನ ಆಯ್ತು ಕ್ಲಾಸಿಗೆ ಹೋಗಿದೆ, ಕ್ಲಾಸಸ್ ತುಂಬಾನೇ ಮಿಸ್ ಆಗಿದೆ. ನಾವು ಏನಕ್ಕೆ ಹೊರಗಡೆ ಹೋಗ್ಬೇಕಂದ್ರೆ ಈ ತೆಪ್ಪದ ಮೂಲಕನೇ ಹೋಗ್ಬೇಕು. ಹಳ್ಳ ತುಂಬಾ ಬಂದಾಗ ನಮಗೆ ಜಾಗಕ್ಕೆ ಆಗಲ್ಲ, ಮನೆಯಲ್ಲೇ ಇರ್ಬೇಕಾಗತ್ತೆ. ಏನೋ ಒಂದು ಕಷ್ಟ ಆದ್ರೂ ನಮಗೆ ಜೀವ ಹೋದ್ರು ನಾವು ಅಲ್ಲೇ ಬಿದ್ದಿರ್ಬೇಕು. ಈಗ ಹಳ್ಳ ಬೀರೋದ್ರಿಂದ ಹಳ್ಳ ನೀರು ಅಷ್ಟು ತನಕ ಬರುತ್ತೆ, ಅವಾಗ ನಮಗೆ ಜಾಗಕ್ಕೆ ಆಗಲ್ಲ ಸರ್. ಏನಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರು ನಮ್ಗೆ ಎಲ್ಲಿಗೆ ಹೋಗೋಕ್ಕೂ ಆಗಲ್ಲ, ಅಲ್ಲೇ ಇರ್ಬೇಕಾಗುತ್ತೆ. ಈಗ ನಮ್ಮ ಜೊತೆ ಮೂಡಿಗೆರೆ ಶಾಸಕರಾದಂತ ಎಂ ಪಿ ಕುಮಾರಸ್ವಾಮಿ ಅವರಿದ್ದಾರೆ, ಅವರು ಈಗ ಸ್ಥಳ ಪರಿಶೀಲನೆ ಬಂದಿರುವಂತದ್ದು, ಅವರು ಏನ್ ಹೇಳ್ತಾರೆ ಕೇಳೋದು? ಇದು ತೊಂದರೆ ಆಗಿದೆ, ಎಲ್ರಿಗೂ ಗೊತ್ತಿರೋ ವಿಚಾರ. ಏನೊಂದು ಪಕ್ಕ ರಸ್ತೆ ಅಂದ್ರೆ ಅದಕ್ಕೊಂದು ಕೋರ್ಟ್ ಸ್ಟೇ ಇದೆ, ಯಾರಾದ್ರೂ ಮಾಲೀಕರು ಸೇತಂದಿದ್ದಾರೆ, ಅದನ್ನು ತೆರವುಗೊಳಿಸಿ ಜಿಲ್ಲಾಡಳಿತದಲ್ಲಿ ಗಿರಿಜನ ರಸ್ತೆ ಮಾಡಲಿಕ್ಕೆ ಅರಣ್ಯ ಇರ್ಬೋದು, ನಿಮಗೆ ಯಾವ ಥರದ ಕಾನೂನು ಬರುತ್ತಿಲ್ಲ. ಪಕ್ಕ ರಸ್ತೆ ಕಚ್ಚಾ ರಸ್ತೆನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಒಂದು ವೇಳೆ ಆಗಿಲ್ಲ ನಾನು ತೋರಿಸ ಸಹಿತ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಸರ್. ಯಾರ ಖಂಡಿತ ಇನ್ನ ಈ ವರ್ಷಕ್ಕೆ ನೀವು ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ, ಮಳೆ ಇರ್ತದೆ ಅಂತ ಏನು ಮಾಡಲಿಕ್ಕೆ ಆಗಲ್ಲ. ಮುಖ್ಯ ಶಾಸಕರಾದಂತಹ ಎಂ ಪಿ ಕುಮಾರಸ್ವಾಮಿ ಅವರ ಮಾತು ಅಂದ್ರೆ ನಾನು ಕೂಡ ಒಂದು ರೀತಿಯಲ್ಲಿ ಭಯದಲ್ಲೇ ನಿಮ್ಮ ಜೊತೆಗೆ ಈಗ ಬಂದೆ ಅಂತ ಹೇಳಿದ್ರು. ಆದಷ್ಟು ಬೇಗ ಒಂದು ತೂಕು ಸೇತುವೆ ನಿರ್ಮಾಣ ಮಾಡುವ ಪ್ರಯತ್ನ ನಾನು ಮಾಡ್ತೀನಿ ಅನ್ನೋ ಒಂದು ಭರವಸೆ ಕೂಡ ಅವರು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ವೀರೇಶ್ ಶಿವಸೂರ್, News18 ಕನ್ನಡ, ಚಿಕ್ಕಮಗಳೂರು. ಸದ್ಯಕ್ಕೆ ಶಾಸಕರು ತೂಗು ಸೇತುವೆ ನಿರ್ಮಾಣಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಇದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಈ ಭರವಸೆ ಈಡೇರಿಸೋದಕ್ಕೆ ಅಂತ. ಮುಂದಿನ ಸ್ಟೋರಿ ನೋಡೋಣ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ಮಳೆ ಏನೋ ಆಗಿದೆ, ಅಲ್ಲದೆ ರೈತರ ಜೀವನಾಡಿ KRS ಡ್ಯಾಂ ಕೂಡ ತುಂಬಿ ತುಳುಕ್ತಾ ಇದೆ. ಆದರೆ ಇಲ್ಲಿನ ರೈತರ ಮೊಗದಲ್ಲಿ ಮಾತ್ರ ಮಂದಹಾಸ ಇಲ್ಲ. ಅರೆ, ಮಳೆಯಾದರೂ KRS ಡ್ಯಾಂ ತುಂಬಿದ್ರೂ ರೈತರ ಆತಂಕ ದೂರವಾಗಿಲ್ವಾ? ಕಾರಣ ಏನು ಅಂತ ಕೇಳ್ತಾ ಇದ್ದೀರಾ, ಇಲ್ಲಿ ನೋಡಿ. KRS ಡ್ಯಾಂ ತುಂಬಿದ್ರೂ ಸಕ್ಕರೆ ನಾಡಲ್ಲಿ ನೀರಿಗೆ ಬರ, ಜಿಲ್ಲೆಯ ಬಹುತೇಕ ಕೆರೆಗಳು ಖಾಲಿ ಖಾಲಿ. ಸತತ 4 ವರ್ಷ ಬರಗಾಲದಿಂದ ಕಂಗೆಟ್ಟಿದ್ದ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದೆ. ಕುಮಾರಸ್ವಾಮಿ ಸರ್ಕಾರ ಬಂದ ಬಳಿಕ ಮುಂಗಾರು ಮಳೆಯಾಗಿ KRS ತುಂಬಿದ್ದು ರೈತರು ಸಂತಸಗೊಂಡಿದ್ರು, ಕೃಷಿಗೆ ನೀರು ಸಿಗುತ್ತೆ ಅನ್ನೋ ಆಶಾಭಾವನೆಯಲ್ಲಿದ್ರು. ಆದರೆ ಜಿಲ್ಲೆಯ ಯಾವ ಕೆರೆಗಳಿಗೂ ನೀರು ತುಂಬಿಸುವ ಕೆಲಸ ಮಾಡದೆ ಅಧಿಕಾರಿಗಳು ಕಾಲಹರಣ ಮಾಡುತ್ತಿದ್ದಾರೆ. ಆದರೆ ಮಂಡ್ಯ ಜಿಲ್ಲೆಯ ಪಾಂಡವಪುರ, ನಾಗಮಂಗಲ, ಮಳವಳ್ಳಿ, KR ಪೇಟೆ ಸೇರಿದಂತೆ ಮದ್ದೂರು ತಾಲೂಕಿನ ಬಹುತೇಕ ಕಡೆ ಕೆರೆಗಳಲ್ಲಿ ನೀರಿಲ್ಲ. ನಾಗಮಂಗಲ ತಾಲೂಕನ್ನ ಬರಪೀಡಿತ ಎಂದು ಘೋಷಿಸಿ ಅಂತ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಸಿಎಂಗೆ ಒತ್ತಾಯಿಸಿದ್ದಾರೆ. ನಾನೀಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೆ ಕಂದಾಯ ಸಚಿವರನ್ನ ನಾಗಮಂಗಲವನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಕೇಳಿದ್ದೀನಿ. ಕಾರಣ, ಏನ್ ಮಳೆ ಆದರೂ ಸಹ ನಮ್ಮಲ್ಲಿ ಕೆರೆಗಳು ತುಂಬಿಲ್ಲ. ಶೇಕಡ ಈಗ ಸುಮಾರು ನಾವು ಕೆಲವು ಭಾಗದಲ್ಲಿ ಮಾತ್ರ ಹೇಮಾವತಿ ನೀರನ್ನ ತಂದು ತುಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲ ಕೆರೆಗಳು ತುಂಬೋದಿಲ್ಲ, ಸುಮಾರು 70-80 ಕೆರೆಗಳು ತುಂಬಲಿಕ್ಕೆ ಇವತ್ತು ಸಹ ಕುಡಿಯೋ ನೀರನ್ನ ಟ್ಯಾಂಕರ್ ಮೂಲಕ ಹೊಡಿತಾ ಇದ್ದೀವಿ. ಅದಕ್ಕೋಸ್ಕರ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅದಕ್ಕೆ ಬೇಕಾದಂಥ ಅನುದಾನಗಳನ್ನ ಕೊಡಬೇಕು ಅಂತಕ್ಕಂಥ ಮನವಿನೇ ಮಾಡಿದ್ದೀನಿ. ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಆ ಕೆಲಸ ಮುಂದೆ ನಮ್ಮ ಕ್ಷೇತ್ರಕ್ಕೆ ಯಾವುದೇ ತೊಂದರೆ ಆಗದೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿದೆ. ಜಿಲ್ಲೆಯಲ್ಲಿ ಶೇಕಡ 10% ಕೆರೆಗಳಿಗೆ ಮಾತ್ರ ನೀರು ತುಂಬಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಣ್ಣ ನೀರಾವರಿ ಸಚಿವರು ಆದ ಪುಟ್ಟರಾಜು ತವರು ಕ್ಷೇತ್ರ ಪಾಂಡವಪುರ ಕ್ಷೇತ್ರದಲ್ಲಿ ಕೆರೆಗಳು ಹೂಳು ತುಂಬಿ ಒಣಗಿ ಹೋಗಿದೆ. ಇದನ್ನೆಲ್ಲ ಪ್ರಶ್ನೆ ಮಾಡಿದ ಮೇಲೆ 10 ದಿನಗಳಲ್ಲಿ ಹೇಮಾವತಿ ಮತ್ತು KRS ಜಲಾಶಯದಿಂದ ಕೆರೆಗಳಿಗೆ ನೀರು ತುಂಬಿಸುತ್ತೇವೆ ಅಂತಾರೆ. ಈಗೆಲ್ಲ ನಾಟಿಗೆ ನೀರು ಉಪಯೋಗಿಸ್ತಾ ಇದ್ರು. ನಾನು ಸಂಬಂಧಪಟ್ಟಂತ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ಭಾಗದಲ್ಲೂ ಈ ರಾಜ್ಯದಲ್ಲಿ ಕೆರೆ ತುಂಬಿಸುವಂತ ಕೆಲಸವನ್ನ ಜವಾಬ್ದಾರಿ ನನ್ನ ಸಣ್ಣ ನೀರಾವರಿ ಇಲಾಖೆಗೂ ಇದೆ. ಆ ಜವಾಬ್ದಾರಿನ ಇನ್ನೊಂದು 8 ದಿನದಲ್ಲಿ ಕಂಪ್ಲೀಟ್ ಮಾಡ್ತೇವೆ. ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಮುಂಗಾರು ಮಳೆಯಾಗಿ ಈ ಭಾಗದ KRS ಮತ್ತು ಹೇಮಾವತಿ ಜಲಾಶಯ ತುಂಬಿದ್ರೂ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕೆರೆಗಟ್ಟೆಗಳು ತುಂಬಿಲ್ಲ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ, News18 ಕನ್ನಡ, ಮಂಡ್ಯ. ಸರ್ಕಾರಿ ಅಧಿಕಾರಿಗಳಿಗೆ ಸಾರ್ವಜನಿಕರ ದುಡ್ಡು ಅಂದ್ರೆ ಲೆಕ್ಕಕ್ಕೆ ಇಲ್ಲ.
ಹೇಗೆ ಬೇಕಾದರೂ ಗುಳುಂ ಅನ್ನಿಸಬಹುದು ಅಂತ ಕಾದು ಕುಳಿತಿರ್ತಾರೆ. ಇದೀಗ ದಾವಣಗೆರೆ ಅರಣ್ಯ ಇಲಾಖೆಯಲ್ಲಿ ಇಂಥದ್ದೇ ಒಂದು ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸರ್ಕಾರಿ ಅಧಿಕಾರಿಗಳಿಂದಲೇ ಗೋಲ್ಮಾಲ್, ಗಿಡ ಇರೋ ಕಡೆಯೇ ಮತ್ತೆ ಗಿಡ ನೆಟ್ಟರು. ಮರಗಳನ್ನ ಬೆಳೆಸಿದ್ರೆ ನೆರಳು, ಕಾಡು ಬೆಳೆಸಿದ್ರೆ ನಾಡು ಎಂದು ಹೇಳಿಕೊಳ್ಳುವ ಅರಣ್ಯ ಇಲಾಖೆ ಅಧಿಕಾರಿಗಳು ಇದೀಗ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ. ದಾವಣಗೆರೆ ಜಿಲ್ಲೆಯ ಅರಣ್ಯ ಇಲಾಖೆಯಲ್ಲಿ ಇಂಥದ್ದೊಂದು ಭ್ರಷ್ಟಾಚಾರ ಪ್ರಕರಣ ಬೆಳಕಿಗೆ ಬಂದಿದೆ. ಅರಣ್ಯ ರಕ್ಷಣೆ ಹಾಗೂ ರಸ್ತೆ ಬದಿ ನೆಡುತೋಪುಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಕೆಲ ತಿಂಗಳ ಹಿಂದೆ ಜಿಲ್ಲೆಯಲ್ಲಿ ಗಿಡಗಳನ್ನು ನೆಡಲಾಗಿದೆ. ಆದರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಈ ಹಿಂದೆ ನೆಟ್ಟ ಸ್ಥಳದಲ್ಲಿಯೇ ಮತ್ತೆ ಗಿಡಗಳನ್ನು ನೆಡಲು ಟೆಂಡರ್ ಕರೆದಿದ್ದಾರೆ. ಈ ಕಾಮಗಾರಿಯಲ್ಲಿ ಲಕ್ಷಾಂತರ ರೂಪಾಯಿ ಗೋಲ್ಮಾಲ್ ನಡೆದಿದೆ ಎಂದು ಪರಿಸರವಾದಿಗಳು ಆರೋಪಿಸಿದ್ದಾರೆ. ಅದನ್ನ ನೆಟ್ಟಿರ್ತಕ್ಕಂಥ ಸ್ಥಳಗಳಿಗೆ ಈಗ ಇವರು ಟೆಂಡರ್ ಕರೆದಿದ್ದಾರೆ. ಇದನ್ನು ನಾವು ವಿಚಾರಿಸಿ ಮನವಿ ಸಲ್ಲಿಸಿದ್ವಿ. ನಾವೇ ಹೋಗಿ ಅವ್ರು ಬೆನ್ನತ್ತಿ ಲೇಟರ್ ರಿಪ್ಲೇಸ್ ಕೊಂಬಂದ್ರು. ಲೆಟ್ರಲ್ಲಿ ಏನು ಹೇಳಿದೆ ಅಂದರೆ, ಮೆನ್ಷನ್ ಮಾಡಿದರೆ ಟೆಂಡರ್ ಪಾಯಿಂಟ್ ನಂಬರ್ 20 ಈಗ ಆಲ್ರೆಡಿ ಕಾಮಗಾರಿಗಳು ಮುಗಿದಿದ್ರೆ ಈ ಅನುದಾನವನ್ನು ನೆಕ್ಸ್ಟ್ ಮುಂದಿರೋದ ಕಾಮಗಾರಿಗೆ ಹಾಕಬೇಕು ಅಂತ. ಆದರೆ ಈ ಅಧಿಕಾರಿಗಳು ಅದನ್ನು ಮಾಡ್ತಾ ಇಲ್ಲ. ಅಂದರೆ ಇದೇ ಕಾಮಗಾರಿ ನಡೆದಿರತಕ್ಕಂಥ ಕಾಮಗಾರಿಗೆ ಮತ್ತೆ ಈ ಟೆಂಡರ್ ಕಾಲ್ ಮಾಡಿ ಮತ್ತೆ ಅದನ್ನು ಬಿಲ್ ಹೊಡಲಿಕ್ಕೆ ಅಧಿಕಾರಿಗಳು ನೋಡ್ತಾ ಇದ್ದಾರೆ. ಜಿಲ್ಲೆಯ ದಾವಣಗೆರೆ, ಹರಪನಹಳ್ಳಿ, ಹೊನ್ನಾಳಿ, ಜಗಳೂರು ತಾಲೂಕುಗಳಲ್ಲಿ ರಸ್ತೆ ಪಕ್ಕದಲ್ಲಿ ಗಿಡಗಳನ್ನ ನೆಡಲು ಪುನಃ ಈ ಟೆಂಡರ್ ಕರೆಯಲಾಗಿದೆ. ಗಿಡ ನೆಡಲು ಗುರುತಿಸಿರುವ ಪ್ರದೇಶಗಳನ್ನ ಜಿಪಿಎಸ್ ಮೂಲಕ ಚೆಕ್ ಮಾಡಿದಾಗ ಅಲ್ಲಿ ಈಗಾಗಲೇ ಗಿಡಗಳನ್ನ ನೆಟ್ಟಿರುವುದು ಸಾಬೀತಾಗಿದೆ. ಇನ್ನು ಅಕ್ರಮ ನಡೆದಿರುವ ಬಗ್ಗೆ ಸ್ಪಷ್ಟೀಕರಣ ನೀಡಿರುವ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇದೆಲ್ಲ ಸುಳ್ಳು ಎಂದಿದ್ದಾರೆ. ಸದರಿ ಕಾಮಗಾರಿಗಳಲ್ಲಿ ಯಾವುದೇ ಒಂದು ಅವ್ಯವಹಾರಗಳಾಗಿಲ್ಲ ಮತ್ತು ನಾವು ಈ ಅರಣ್ಯ ಕಾಮಗಾರಿಗಳು ಸೀಸನಲ್ ವರ್ಕ್ಸ್ ಅಂದರೆ ಋತುಮಾನಕ್ಕೆ ಅನುಗುಣವಾಗಿ ನಾವು ಕಾಮಗಾರಿಗಳನ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಕೆಲಸಗಳನ್ನ ಮಾಡಿ ಟೆಂಡರ್ ನಾವು ಟ್ರಾನ್ಸ್ಪರೆನ್ಸಿಯಾಗಿ ಒಂದು ಪಾರದರ್ಶಕತೆ ಇರಲಿ ಅಂತ ಟೆಂಡರ್ ಮಾಡಿದ್ದೀವಿ. ಇದರಲ್ಲಿ ಯಾರಿಗೂ ಇನ್ನೂ ಹಣನೂ ನೀಡಿಲ್ಲ ನಾವು, ಅವ್ಯವಹಾರ ಆಗಿರೋ ಪ್ರಶ್ನೆನೂ ಇಲ್ಲ. ಒಟ್ಟಿನಲ್ಲಿ ಅರಣ್ಯ ಇಲಾಖೆಯ ಕಥೆ ಬೇಲಿಯೇ ಎದ್ದು ಹೊಲ ಮೇಯ್ದಂತಿದೆ. ಅರಣ್ಯ ಪರಿಸರ ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಇಲಾಖೆಗೆ ಕನ್ನ ಹಾಕುತ್ತಿದ್ದಾರೆ. ಎಚ್ಎಂಪಿ ಕುಮಾರ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವವನ್ನು ಎಂದಿನಂತೆ ಸಾಂಪ್ರದಾಯಿಕವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಅಂತ ಮೈಸೂರಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ದಸರಾ ಉದ್ಘಾಟನೆಗೆ ಇನ್ಫೋಸಿಸ್ನ ಡಾಕ್ಟರ್ ಸುಧಾಮೂರ್ತಿ ಅವರಿಗೆ ಆಹ್ವಾನಿಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಸೆಪ್ಟೆಂಬರ್ 2 ನಾಗರಹೊಳೆ ಅಭಯಾರಣ್ಯದಿಂದ ಗಜಪಯಣ ಮೈಸೂರಿನತ್ತ ಹೊರಡಲಿದೆ. ಈ ಬಾರಿ ಕೂಡ ಅರ್ಜುನನ ನೇತೃತ್ವದಲ್ಲೇ ಅಂಬಾರಿ ಸಾಗಲಿದೆ. ಮತ್ತು ಈ ಒಂದು ದಸರಾ ಮಹೋತ್ಸವದ ಉದ್ಘಾಟನೆಗೆ ರಾಜ್ಯದ ಒಬ್ಬ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಮತ್ತು ಲೇಖಕರಾಗೂ ಅವರ ಒಂದು ವೃತ್ತಿಯನ್ನು ನಡೆಸ್ತಕ್ಕಂಥ ಸನ್ನಿವೇಶದಲ್ಲಿ ಹಲವಾರು ಉತ್ತಮವಾದಂಥ ಬರವಣಿಗೆಗಳನ್ನು ಬರೆದಿರ್ತಕ್ಕಂಥವರೇನಿದ್ದಾರೆ, ಶಿಕ್ಷಣ ತಜ್ಞರು ಏನಿದ್ದಾರೆ, ಡಾಕ್ಟರ್ ಸುಧಾಮೂರ್ತಿ ಅವರು, ಅವರನ್ನು ಈ ಬಾರಿ ಈ ಒಂದು ದಸರಾ ಉತ್ಸವದ ಚಾಲನೆಗೆ ಆಹ್ವಾನ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸಭೆಯಲ್ಲಿ ನಿರ್ಣಯ. ಕನ್ನಡ ನಾಡಿಯಲ್ಲಿ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ನಕ್ಸಲರ ನಿಗ್ರಹದ ಹೆಸರಲ್ಲಿ ನಡೆದಿದೆ ಕೋಟಿ ಕೋಟಿ ಲೂಟಿ. ಪೆಟ್ರೋಲ್ ಹೆಸರಲ್ಲಿ ಭಾರಿ ಬಿಲ್ ಗೋಲ್ಮಾಲ್. ಅಷ್ಟೇ ಅಲ್ಲ, ಹಗಲು ದರೋಡೆ ಮಾಡಿದವರಿಗೆ ಪ್ರಮೋಷನ್ ಭತ್ಯೆ ಸಿಕ್ಕಿದೆ. ಕೆಎಸ್ಆರ್ಪಿಯ ಭಾರಿ ಹಗರಣದ ಡೀಟೇಲ್ಸ್ ಇಲ್ಲಿದೆ ನೋಡಿ. 6 ನಿರಂತರ ಲೂಟಿ, ನಕ್ಸಲ್ ಹೆಸರಲ್ಲಿ ಕೋಟಿ ಕೋಟಿ ಗುಳುಂ. ಇದು ಶಿವಮೊಗ್ಗದಲ್ಲಿರುವ ಕರ್ನಾಟಕ ರಾಜ್ಯ ಮೀಸಲು ಪಡೆಯ 8 ಬೆಟಾಲಿಯನ್ನಲ್ಲಿ ನಡೆದಿರೋ ಭಾರಿ ಹಗರಣ. ನಕ್ಸಲ್ ನಿಗ್ರಹ ಘಟಕಕ್ಕೆ ಸಾಥ್ ಕೊಡೋ ಡ್ಯೂಟಿಯನ್ನ ಕೆಎಸ್ಆರ್ಪಿಯ ಈ ಘಟಕ ಕಳೆದ 6 ನಿರ್ವಹಿಸುತ್ತಿದೆ. ಈ ವೇಳೆ ಕೆಲ ಸಿಬ್ಬಂದಿ ಡೀಸೆಲ್ ಬಿಲ್ನಲ್ಲೂ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಬೆಟಾಲಿಯನ್ ಕಮಾಂಡೆಂಟ್ ಸೇರಿ 83 ಮಂದಿ ಸಿಬ್ಬಂದಿ 6 ಕಾಲ ನಿತ್ಯ 20 ದೂರ ಪ್ರಯಾಣ ಮಾಡಿ 50 ಪ್ರಯಾಣ ಮಾಡಿದೀವಿ ಅಂತ ಲಾಗ್ ಬುಕ್ ಅಲ್ಲಿ ಬರೆದು ಹಣ ಲೂಟಿ ಮಾಡಿದ್ದಾರೆ.
ಈ ಬಗ್ಗೆ 2011 ಲೋಕಾಯುಕ್ತ ದೂರು ದಾಖಲಾಗಿದ್ದು 8th Battalion ಆಗಿನ ಕಮಾಂಡೆಂಟ್ ಪಿ ಬಾಲಸುಬ್ರಹ್ಮಣ್ಯಂ ಸೇರಿ 83 ಮೇಲೆ ಕ್ರಮ ಕೈಗೊಳ್ಳಿ ಅಂತ ಗೃಹ ಇಲಾಖೆಗೆ ಉಪಲೋಕಾಯುಕ್ತರು ಹೇಳಿದರು. ಕ್ರಮ ಕೈಗೊಳ್ಳಿ ಅಂದಿದೆ ಗೃಹ ಇಲಾಖೆ. ಪ್ರಕರಣ ನಡೆದು 5-6 ಆಗಿದೆ. ಅಲ್ಲದೆ 59 ಸಿಬ್ಬಂದಿ ನಿವೃತ್ತಿಯಾಗಿದ್ದಾರೆ, ವಿಚಾರಣೆ ನಡೆಸಲು ಸಾಧ್ಯ ಇಲ್ಲ ಅಂತ ಕೆಎಸ್ಆರ್ಪಿ ಗೃಹ ಇಲಾಖೆಗೆ ಹೇಳಿತ್ತು. ಇದನ್ನ ಒಪ್ಪದ ರಾಜ್ಯ ಗೃಹ ಇಲಾಖೆ ಅಕ್ರಮದಲ್ಲಿ ಭಾಗಿಯಾಗಿರುವ ಹಾಲಿ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳಿ, ಪೂರ್ಣ ಪ್ರಮಾಣದಲ್ಲಿ ತನಿಖೆ ನಡೆಸಿ ಅಂತ ಖಡಕ್ ಆಗಿ ಹೇಳಿದೆ. ಇದೀಗ ಎಚ್ಚೆತ್ತಿರುವ ಕೆಎಸ್ಆರ್ಪಿ ಪಕ್ಕಾ ತನಿಖೆ ನಡೆಸಿ ಆರೋಪ ಸಾಬೀತಾಗಿದೆ ಅಂತ ಡಿಜಿಪಿಗೆ ವರದಿ ಸಲ್ಲಿಸಿದೆ. ಕೆಎಸ್ಆರ್ಪಿ ಮಾಚನಹಳ್ಳಿ 8th ಪಡೆ ಶಿವಮೊಗ್ಗ ಕಮಾಂಡೆಂಟ್ ಸಮೇತ 59 ಅಧಿಕಾರಿಗಳ ಮೇಲೆ 20 ಹೆಚ್ಚು ವಾಹನಗಳಲ್ಲಿ ಡೀಸೆಲ್ ಹಾಕೋ ಸುಳ್ಳ ಆಪಾದನೆ ಮೇಲೆ ಮೇಲ್ನೋಟಕ್ಕೆ ಸತ್ಯ ಎಂದು ಕಂಡು ಬಂದಿರೋ ಪ್ರಕಾರ ಲೋಕಾಯುಕ್ತದಿಂದ ಬಂದಂತಹ ವರದಿ ಮೇಲೆ ನಾವು ಜಾಯಿಂಟ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಬೇಕು ಅನ್ನೋ ಬಗ್ಗೆ ಸರ್ಕಾರಕ್ಕೆ ಡಿಜಿ ಮತ್ತು ಐಜಿಪಿ ಮುಖಾಂತರ ಪತ್ರವನ್ನು ಬರೆದಿದ್ದೀವಿ. ಇನ್ನು ಈ ಲೂಟಿಯ ಲೆಕ್ಕಕ್ಕೆ ಎಎನ್ಎಫ್ ಅಧಿಕಾರಿಗಳ ಸೀಲು ಸಹಿ ಕೂಡ ಫೋರ್ಜರಿ ಮಾಡಲಾಗಿದೆ. ದುರಂತ ಅಂದ್ರೆ ಹಗರಣದಲ್ಲಿ ಭಾಗಿಯಾದವರಿಗೆ ಪ್ರಮೋಷನ್ ಮತ್ತೆ ಭತ್ಯೆ ಕೂಡ ಕೊಡಲಾಗಿದೆಯಂತೆ. ಸಿ ಮಂಜುನಾಥ್, ಕ್ರೈಮ್ ಬ್ಯೂರೋ, News18 ಕನ್ನಡ. ಬೆಳಗಾವಿ ಪಿಎಲ್ಜಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಜಾರಕಿಹೊಳಿ ಬ್ರದರ್ಸ್ ನಡುವಿನ ನೇರ ಫೈಟ್ಗೆ ಕಾರಣವಾಗಿದೆ. ಪಿಎಲ್ಜಿ ಬ್ಯಾಂಕ್ ಚುನಾವಣೆಯನ್ನ ತಹಶೀಲ್ದಾರ್ ನಿನ್ನೆ ಮುಂದೂಡಿದ್ರು. ಇದರಿಂದ ಕಂಗಾಲಾದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಬ್ರದರ್ಸ್ ವಿರುದ್ದ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ರಮೇಶ್ ಜಾರಕಿಹೊಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅನುಭವ ಪಾಪ ದೊಡ್ಡವರು, ಅವ್ರಿಗೆ 30 ಅನುಭವ, ನನಗೆ 3 ಅನುಭವ. ಅವರು ಅವರ ಶಾಸಕರ ಅನುಭವ 30 ನನಗೆ 3 ಅನುಭವ. ತುಂಬ ಚಿಕ್ಕವಳಿದ್ದೀನಿ, ಅವರಿಂದ ತುಂಬ ಕಲಿತಾ ಇದೆ. ಅವರೇ ನನಗೆ ಆದರ್ಶ. ಅವರೇನೇನು ಮಾಡ್ತಾ ಇದ್ರು ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಅವರೇ ನನ್ನ ಮಹಾಗುರುಗಳು. ಹೊಸ ಶಾಸಕ ಮನವಿ ಮಾಡ್ಕೋತೀನಿ, ದಯವಿಟ್ಟು ಭಾಳ ಮೀರಿಬೇಡಿ. ಜನ ನೋಡ್ತಿದ್ದಾರೆ ಇದರಲ್ಲಿ ರಾಜಕೀಯ ಬರೋದು ಚಲೋ ಅಲ್ಲ, ಜಾತಿ ಬರೋದು ಚಲೋ ಅಲ್ಲ. ಸತ್ಯ ಜಾರಿಗೆ ಕಾಲು ಕಸ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ 347 ಆರಾಧನಾ ಮಹೋತ್ಸವ 2 ದಿನವೂ ಸಂಭ್ರಮದಿಂದ ನೆರವೇರ್ತಾ ಇದೆ. ಇವತ್ತು ಮಧ್ಯಾರಾಧನೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಸೇರಿದಂತೆ ಲಕ್ಷಾಂತರ ಭಕ್ತರು ಭಾಗಿಯಾಗಿ ರಾಯರ ಕೃಪೆಗೆ ಪಾತ್ರರಾದರು. ಆ ಸ್ಟೋರಿಯನ್ನು ನೋಡ್ಕೊಂಬನ್ನಿ. ಭಕ್ತರ ಕಾಮಧೇನು ಹಾಗೂ ಕಲ್ಪವೃಕ್ಷ ಎಂದು ಕರೆಯುವ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ 347 ಆರಾಧನೆ ವಿಜೃಂಭಣೆಯಿಂದ ನಡೀತಾ ಇದೆ. ಆರಾಧನೆಯ ಮುಖ್ಯ ಆಕರ್ಷಣೆಯಾದ ಮಧ್ಯಾರಾಧನೆ ಇಂದು ನಡೆಯಿತು. ಪ್ರತಿ ವರ್ಷದಂತೆ ತಿರುಪತಿ ತಿರುಮಲ ದೇವಸ್ಥಾನದಿಂದ ಬಂದ ಶೇಷವಸ್ತ್ರವನ್ನ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ತಲೆ ಮೇಲೆ ಹೊತ್ತು ತಂದು ರಾಯರಿಗೆ ಸಮರ್ಪಿಸಿದ್ರು. ನಂತರ ಮೂಲ ರಾಮದೇವರ ಬಂಗಾರದ ರಥೋತ್ಸವ ನೆರವೇರಿತು. ಮಧ್ಯಾರಾಧನೆ ಸಂದರ್ಭದಲ್ಲಿ ಮಾತ್ರ ರಾಯರ ವೃಂದಾವನಕ್ಕೆ 4 ದಿಕ್ಕಿನಿಂದಲೂ ಅಭಿಷೇಕ ಮಾಡಲಾಗುತ್ತೆ. ಕ್ಷೀರ, ತುಪ್ಪ, ಗೋಮೂತ್ರ, ಖರ್ಜೂರ, ಹಣ್ಣುಗಳು ಸೇರಿದಂತೆ ವಿವಿಧ ದ್ರವ್ಯಗಳಿಂದ ರಾಯರ ವೃಂದಾವನಕ್ಕೆ ಅಭಿಷೇಕ ಮಾಡಲಾಯಿತು. ಬಂಗಾರದಿಂದ ಅಲಂಕೃತವಾಗಿದ್ದ ವೃಂದಾವನದ ದರ್ಶನ ಪಡೆದು ಭಕ್ತರು ರಾಯರ ಕೃಪೆಗೆ ಪಾತ್ರರಾದರು. ಇಂದಿನ ಆರಾಧನೆಗೆ ಮಾಜಿ ಪ್ರಧಾನಿ HD ದೇವೇಗೌಡ ಹಾಗೂ ಚಿತ್ರನಟ ಜಗ್ಗೇಶ್ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿದ್ರು. ರಾಜ್ಯದಲ್ಲಿ ಒಂದು ಕಡೆ ಮಳೆ ಅನಾಹುತ, ಇನ್ನೊಂದು ಕಡೆ ಮಳೆ ಅಭಾವವಾಗಿದೆ. ರಾಯರು ಜನರಿಗೆ ಸುಭಿಕ್ಷೆ ನೀಡಲಿ ಅಂತ ದೇವೇಗೌಡರು ಪ್ರಾರ್ಥಿಸಿದರು. ಈ ಒಂದು ರಾಯರ ಸನ್ನಿಧಿ ಎಂಥ ಅದ್ಭುತ ಅಂದರೆ ಅದು ಯಾರು ಅದನ್ನು ಪಡೆದಿರ್ತಾರೋ ಅವರು ಮಾತ್ರ ಅದು ಗೊತ್ತಾಗ್ತದೆ. ಏನು ಇಲ್ಲದೆ ಇಲ್ಲಿ ಬಂದು ನಾವು ಬೇಡಿದಾಗ ಇಲ್ಲಿವರೆಗೂ ಕರ್ಕೊಂಡು ರಾಯರು ನಮ್ಮನ್ನು ಬಿಟ್ಟಿದ್ದಾರೆ. ನನ್ನಂತೆ ಇಡೀ ಆಸೆ ಪಟ್ಟು ಬದುಕಲ್ಲಿ ಮುಂದೆ ಬರಬೇಕು ಅಂತ ಯಾರ್ಯಾರು ಪ್ರಯತ್ನ ಮಾಡ್ತಾರೆ ಯುವ ಮಿತ್ರರು, ಅವರೆಲ್ಲರಿಗೂ ರಾಯರು ಶುಭದೃಷ್ಟಿಯಿಂದ ಚೆನ್ನಾಗಿ ನೋಡಿ ಅವರ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರಲಿ.
ನಾಳೆ ಮೂರನೆಯ ಉತ್ತರಾಧನೆ ನಡೆಯಲಿದ್ದು ಬಣ್ಣದೂಕುಳಿಯಾಡುವ ವಸಂತೋತ್ಸವ ಹಾಗೂ ರಥೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ. ಕ್ಯಾಮರಾಮನ್ ದಿವಾಕರ್ ರೆಡ್ಡಿಯೊಂದಿಗೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ಮಂತ್ರಾಲಯ. ಇದು ಇವತ್ತಿನ ಕನ್ನಡ ನಾಡಿಗೆ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಬೂತ್ ಕನ್ನಡಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಾಳೆ ಮತ್ತೆ ರಾತ್ರಿ 8 ಗಂಟೆಗೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.